न्यूज के स्वागत नानु स्मिता। राज्य 16ने विधानसभा चुनाव घोषणे आगिद्दु तुमकूर जिले 11 क्षेत्र चुनाव नीति संहिते पालने क्रम वह अंत जिला चुनाव अधिकारी जिलाधिकारी वैएस पाटील तिळिसिद्दारे। राज्य विधानसभा चुनाव अधिसूचने प्रकटवाद हिन्नेलेयल्लि तुमकूर जिले 11 क्षेत्र चुनाव सिद्धते नीति संहिते पालने अनुसरिसिरुव क्रम कुरितु तुमकूर जिलाधिकारी वैएस पाटील सुद्दिगोष्ठियल्लि विवरिसिदरु। बरुव मे 10रंदु मतदान 13रंदु मत एणिके हागू फलितांश प्रकटवागलिदे। एप्रिल 13रिंद 20रवरेगे नामपत्र सल्लिकेगे अवकाश नीडलागिदे। 21रंदु नामपत्र परिशीलने उम्मेदुवारिके हिंपडेयलु एप्रिल 24 कडे दिनवागिदे। जिले 11 क्षेत्र 22,27,402 मतदार 2,683 मतगटे स्थापने क्रम कैगोळ्ळलागुवुदु। ई पैकी 507 केंद्रगळन्नु सूक्ष्म मतगट्टेगळेंदु गुरुतिसलागिदे अंत जिलाधिकारी वैएस पाटील हेळिदरु। विधानसभा क्षेत्र अदरल्लू सहित इलेक्षन कोड आफ् कंडक्ट घोषणे आद नंतर तक्षणदिंद जारिगे बरुवंते अंत इदे। अदरल्लि 24 आवर्स 48 आवर्स 72 आवर्स अंत बर्तदे। अंदरे इमीडियेट आगि केलवु आक्षन गळन्नु माडबेकु। केलवन्न 48 आवर्स कोट्टिदारे, केलवन्न 72 आवर्स कोट्टिदारे। अदरल्लि ई अड्वर्टैस्मेंट गळु आमेले इदक्के संबंधपट्टंगे नम्म वेबसाइट गळल्लि इरुव एनु राजकीय मुखंडर फोटोगळु अंदरे मंत्रिगळु अथवा मुख्यमंत्री प्रधानमंत्री इदक्के संबंधिसिदंते एल्ला एनु फोटोस मत्तोंदु एनेनिदावे अदन्नेल्ल नावु कूडले तगियुवंतदागबेकु। अदक्के संबंधपट्टंगे ईगागले नावु एल्ल अधिकारी मित्ररिगे निर्देशन नीडिदीवि। आ कुरितंते 24 गंटेयल्लने अदन्नेल्ल तगियुवंतद्दु मत्तोंदन्न एल्ल माड्तारे। आमेले ब्यानर बंटिंग्स भित्तिपत्रगळु इतरे एनिदावे अवन्नु कूड कूडले तगियुवंतद्दागबेकु। ई पोल्स मेले मत्तोंदु बेरे बेरे BSNL इलेक्ट्रिकल पोल अदर मेले एनादरू इद्दरू सहित अदन्नु सहित तगियोके संबंधिसिद इलाखेगळिगू निर्देशन कोट्टिद्दीवि। अदे रीति नेशनल हाईवेगळ मेलनू केलवंदिष्टु पोस्टर्स मत्ते ब्यानर्स इदावे ಅದನ್ನು ತೆಗೆಯೋಕೆ ಸಂಬಂಧಿಸಿದ ಇಲಾಖೆಗೆ ನಾವು ನಿರ್ದೇಶನ ಕೊಟ್ಟಿದ್ದೀವಿ। ಚುನಾವಣೆ ಅಕ್ರಮ ತಡೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ। ಜಿಲ್ಲೆಯ ವಿವಿಧೆಡೆ 45 ಚೆಕ್ ಪೋಸ್ಟ್ ಸ್ಥಾಪಿಸಲಾಗಿದೆ। ಚುನಾವಣಾ ನೀತಿ ಸಂಹಿತೆ ಸಮರ್ಪಕ ಅನುಷ್ಠಾನಕ್ಕಾಗಿ ವಿವಿಧ ತಂಡ ರಚನೆ ಸೇರಿದಂತೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಎಂದರು। ಇನ್ನು ಈ ವೇಳೆ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ವಿದ್ಯಾಕುಮಾರಿ, ಎಸ್ಪಿ ರಾಹುಲ್ ಕುಮಾರ್, ಶಹಪುರ್ವಾಡ್ ಇತರರು ಹಾಜರಿದ್ದರು। ಕ್ಯಾಮೆರಾಮನ್ ಚೇತನ್ ಜೊತೆ ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು। ಶ್ರೀನಿವಾಸಪುರದಲ್ಲಿ ತಾಲೂಕು ಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತರ ಭೋವಿ ಸಮಾಜದ ಬೃಹತ್ ಸಮಾವೇಶವನ್ನ ಶಾಸಕ ರಮೇಶ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಪಟ್ಟಣದ ಮಿಲನ್ ಸಾರಾ ಮ್ಯಾಂಗೋ ಮಂಡಿಯ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ। ಈ ವೇಳೆ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಶಾಸಕ ರಮೇಶ್ ಕುಮಾರ್, ಭೋವಿ ಸಮಾಜವು ಎಲ್ಲಾ ರೀತಿಯ ಅವಮಾನಗಳಿಗೆ ಗುರಿಯಾಗುತ್ತಲೇ ಬಂದಿದೆ। ಚರಂಡಿ ಸ್ವಚ್ಛತೆಯಿಂದ ಇನ್ನುಳಿದ ಇತರೆ ಕಾಮಗಾರಿಗಳಿಗೆ ಮಾತ್ರ ಭೋವಿ ಸಮಾಜವನ್ನ ಬಳಸಿಕೊಂಡು ಪ್ರಾಣಿಗಳ ರೀತಿ ನೋಡುತ್ತಿದ್ರು। ಭೋವಿ ಸಮಾಜವು ಪರಿಶಿಷ್ಟ ಜಾತಿಗೆ ಒಳಪಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಾ ಜನಾಂಗದ ಸಮಾನತೆಗಾಗಿ ಮತ ಚಲಾಯಿಸುವ ಹಕ್ಕನ್ನ ಕಲ್ಪಿಸಿದ್ದಾರೆ। ಬಾಬಾ ಸಾಹೇಬರ ಸಂವಿಧಾನ ಇಲ್ಲದಿದ್ದರೆ ಭೋವಿ ಸಮಾಜ ಸೇರಿದಂತೆ ಇನ್ನುಳಿದ ಸಮಾಜಗಳನ್ನ ಈ ದೇಶದ ಪ್ರಭಾವಿಗಳು ಮಟ್ಟ ಹಾಕುತ್ತಿದ್ದಾರೆ, ಇದರಲ್ಲಿ ಯಾವ ಸಂಶಯನೇ ಇಲ್ಲ। ನಾನು ಸದನದಲ್ಲಿ ಪ್ರತಿ ಬಾರಿಯೂ ಅಂಬೇಡ್ಕರ್ ಅವರ ಸಂವಿಧಾನದ ಮಹತ್ವವನ್ನ ಸಾರಿ ಹೇಳುತ್ತಲೇ ಬಂದಿದ್ದೇನೆ। ಮನುಷ್ಯರ ಮಧ್ಯೆ ವ್ಯತ್ಯಾಸವಿಲ್ಲವೆಂದು ಸಂವಿಧಾನ ಸ್ಪಷ್ಟವಾಗಿ ಹೇಳುತ್ತಿದೆ, ಆದರೆ ಅದರ ಅರಿವಿನ ಕೊರತೆ ಇನ್ನು ನಮ್ಮಲ್ಲಿದೆ ಎಂದರು। विचार
ಇನ್ನು ಕಾರ್ಯಕ್ರಮದಲ್ಲಿ ಶಾಸಕರು ಸೇರಿದಂತೆ ಕೋಲಾರ ತಾಲೂಕಿನ ಬೋವಿ ಸಮಾಜದ ಹಿರಿಯ ಮುಖಂಡ ಶ್ರೀಕೃಷ್ಣ ಮ್ಯಾಕಲ ನಾರಾಯಣಸ್ವಾಮಿ ದಿಂಬಾಲ ಅಶೋಕ್ ಕೆಕೆ ಮಂಜು ಬಿಎಂ ಪ್ರಕಾಶ್ ತಾಲೂಕಿನ ಬೋವಿ ಸಮಾಜದ ಹಿರಿಯ ಮುಖಂಡರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು ಹರ್ಷವರ್ಧನ್ ಅಮೋಕ್ ಟಿವಿ ಶ್ರೀನಿವಾಸಪುರ ಗುಂಡ್ಲುಪೇಟೆ ಸಮೀಪದ ಮಡಹಳ್ಳಿಯಲ್ಲಿ ಗುಂಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳನ್ನು ಇಂದು ಬಂಧಿಸಲಾಗಿದೆ ಮಡಹಳ್ಳಿ ಗುಡ್ಡದಲ್ಲಿ ಕಳೆದ ವರ್ಷ ಮಾರ್ಚ್ 4 ರಂದು ಕುಸಿತ ಘಟನೆ ನಡೆದಿತ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಲೆಮರೆಸಿಕೊಂಡಿದ್ದ ಪ್ರಮುಖ ಆರೋಪಿಗಳಾದ ಹಕೀಂ ಮೊಹಮ್ಮದ್ ಹಿಲಾಲ್ ಇವರನ್ನು ಬಂಧಿಸಲಾಗಿದೆ ಘಟನೆಯಲ್ಲಿ ಹೊರರಾಜ್ಯದ ಮೂವರು ಕಾರ್ಮಿಕರಾದ ಅಜಿಮುಲ್ಲಾ ಮೇರಾಜ್ ಸರ್ಪರಾಜ್ ಎಂಬ ಮೂವರು ಸಾವನ್ನಪ್ಪಿದ್ರು ಕೇರಳದ ಗುರುವಾಯೂರಿನಲ್ಲಿ ಪ್ರಮುಖ ಆರೋಪಿ ಹಕೀಂನನ್ನ ಗುಂಡ್ಲುಪೇಟೆ ಪೊಲೀಸರು ಬಂಧಿಸಿದ್ದಾರೆ ಶಿವಕುಮಾರ್ ದೇವರಹಳ್ಳಿ ಅಮೋಕ್ ಟಿವಿ ಗುಂಡ್ಲುಪೇಟೆ ಚಿಕ್ಕಬಳ್ಳಾಪುರ ತಾಲೂಕಿನ ಮುತ್ತುಕದಹಳ್ಳಿ ಗ್ರಾಮದ ಜನರು 72 ಗಂಟೆಗಳ ಕಾಲ ಹಗಲು ರಾತ್ರಿ ಇಡಿ ಊರಿನ ಜನ ಸೇರಿ ರಾಮನಾಮ ಜಪ ಮಾಡಿ ಶ್ರೀರಾಮನವಮಿಯನ್ನ ಆಚರಿಸಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕು ಪೇರಿಸಂದ್ರದ ಪಕ್ಕದ ಗ್ರಾಮ ಮುತ್ತುಕದಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ರಾಮಕೋಟಿ ಭಜನೆಯನ್ನ ಈ ಗ್ರಾಮದ ಗ್ರಾಮಸ್ಥರು ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಶ್ರೀರಾಮನವಮಿ ಹಬ್ಬಕ್ಕೆ ಮಾಡಿಕೊಂಡು ಬರುತ್ತಿದ್ರು ರಾಮಕೋಟಿ ನಡೆಸಿದರೆ ಪ್ರತಿ ವರ್ಷ ಮಳೆ ಬೆಳೆ ಚೆನ್ನಾಗಿ ಆಗುತ್ತೆ ಕಾಯಿಲೆ ಕಸಾಲೆ ಬರಲ್ಲ ಅನ್ನೋ ನಂಬಿಕೆ ಇದೆ ಅದಕ್ಕಾಗಿ ವರ್ಷಕ್ಕೊಮ್ಮೆ 3 ದಿನಗಳ ಕಾಲ ಹಗಲು ರಾತ್ರಿ ರಾಮನಾಮ ಜಪ ಮಾಡುತ್ತೇವೆ ಅಂತ ಗ್ರಾಮದ ಮುಖಂಡ ದಯಾನಂದ ತಿಳಿಸಿದರು ಇಡೀ ಗ್ರಾಮದ ಜನ ತಮಗೆ ಸಾಕಾಗುವವರೆಗೂ ಭಜನೆ ಮಾಡಿ ಆನಂತರ ಮಗದೊಂದು ತಂಡ ಹೀಗೆ 72 ಗಂಟೆಗಳ ಕಾಲ ರಾಮಕೋಟಿಯನ್ನ ಹಾಡಿ ಪೂರ್ಣಗೊಳಿಸಿದ್ದು ಈ ಭಜನಾ ಕಾರ್ಯಕ್ರಮದಲ್ಲಿ ಯುವಕರು ಹೆಣ್ಣು ಮಕ್ಕಳು ಅತ್ತೆ ಸೊಸೆಯಂದಿರು ಹೀಗೆ ಮನೆ ಮಂದಿಯೆಲ್ಲ ಭಾಗವಹಿಸಲು ವೇದಿಕೆಯಾಗಿತ್ತು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ 5 ವರ್ಷಗಳ ಹಿಂದೆ ಹಕ್ಕುಪತ್ರ ನೀಡುತ್ತೇವೆ ಎಂದು ದಾಖಲೆಗಳನ್ನ ಪಡೆದು ಇದುವರೆಗೂ ಹಕ್ಕುಪತ್ರಗಳನ್ನ ನೀಡಿಲ್ಲ ಆಕ್ರೋಶಗೊಂಡ ಚಿಕ್ಕಬಳ್ಳಾಪುರ ನಗರದ ನಿವಾಸಿಗಳು ಚಿಕ್ಕಬಳ್ಳಾಪುರ ನಗರಸಭೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಮೊನ್ನೆಯಷ್ಟೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಚಿಕ್ಕಬಳ್ಳಾಪುರದಲ್ಲಿ ಒಂದಷ್ಟು ಜನರಿಗೆ ನಿವೇಶನ ಹಕ್ಕುಪತ್ರ ವಿತರಣೆ ಮಾಡಿ ಹೋಗಿ ಉಳಿದ 22,000 ಜನರಿಗೆ ಹಕ್ಕುಪತ್ರಗಳನ್ನ ನೀಡುವುದಾಗಿ ತಿಳಿಸಿ ಹೋದರು ನಂತರ ನಿನ್ನೆ ರಾತ್ರಿ ಇಡೀ 1,000 ಜನರಿಗೆ ಹಕ್ಕುಪತ್ರಗಳನ್ನ ವಿತರಿಸುವ ಕಾರ್ಯ ನಡೆದಿತ್ತು
ಮಾಜಿ ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಶಾಸಕ ಸುಧಾಕರ್ ಐದಾರು ವರ್ಷಗಳ ಹಿಂದೆ ಅರ್ಜಿ ಹಾಕಿದವರಿಗೆ ಹಕ್ಕುಪತ್ರ ನೀಡದೆ ನೆನ್ನೆ ಮೊನ್ನೆ ಹಾಕಿದವರಿಗೆ ಹಕ್ಕುಪತ್ರ ನೀಡಿರೋದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ದಾರೆ सर अर्जी हाकद्रम ನಿಮ್ಮ ಕೌನ್ಸಿಲರ್ ಏನು ಹೇಳ್ತಾರೆ ಈ ಸಲಿ ಬರ್ತಮ್ಮ ಅಂದ್ರೆ ನಾವು ಹಾಕಿದೀವಿ ನಾ ಹಿಡಿ ಶಾಪ ಹಾಕ್ತಿದ್ದಾರೆ ಒಟ್ಟಿನಲ್ಲಿ ಹಕ್ಕುಪತ್ರಗಳ ಗೊಂದಲ ಚಿಕ್ಕಬಳ್ಳಾಪುರ ನಗರದ ನಿವಾಸಿಗಳಿಗೆ ಕಾಡುತ್ತಿದ್ದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಎಂಬಂತ ಆಗಿರೋದು ದುರಂತ ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಚಿಂತಾಮಣಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದ್ದು ಕಾಣುತ್ತಿರುವುದರಿಂದ ಶಾಸಕ ಜೆಕೆ ಕೃಷ್ಣರೆಡ್ಡಿ ಅವರ ಭಕ್ತರಹಳ್ಳಿ ಅರಸೀಕೆರೆಯ ನೀರನ್ನ ನಗರಕ್ಕೆ ಹರಿಸಿದ್ದು ನೀರಿನ ಸಮಸ್ಯೆ ನೀಗಿಸುವಲ್ಲಿ ಮುಂದಾಗಿದ್ದಾರೆ ಹೌದು ಚಿಂತಾಮಣಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದ್ದು ಕಾಣುತ್ತಿದ್ದು ಇದರಿಂದ ಶಾಸಕ ಜಿಕೆ ಕೃಷ್ಣರೆಡ್ಡಿ ರವರು ಭಕ್ತರಹಳ್ಳಿ ಅರಸೀಕೆರೆಯ ನೀರನ್ನ ತರಬೇಕೆಂದು ಬಹು ವರ್ಷಗಳಿಂದ ಕನಸು ಕಾಣುತ್ತಿದ್ರು ಹಲವರು ವಿರೋಧಿಗಳಿಂದ ಕಾರ್ಯ ಸಫಲತೆ ಆಗದೆ ನಾಲ್ಕೈದು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿದ್ದು ಆದರೆ ಶಾಸಕರ ನಿರಂತರ ಶ್ರಮದಿಂದ ಇಂದು ನಗರಕ್ಕೆ ನೀರು ಹರಿದು ಬಂದಿದೆ ಈ ವೇಳೆ ಪರಿಶೀಲನೆ ಮಾಡಿ ಶಾಸಕ ಜಿಕೆ ಕೃಷ್ಣರೆಡ್ಡಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ನಾಲ್ಕು ವರ್ಷಗಳಿಂದ ಸತತ ಶ್ರಮದಿಂದ ಇಂದು ಭಕ್ತರಹಳ್ಳಿ ಅರಸೀಕೆರೆ ನೀರು ನಗರಕ್ಕೆ ಬಂದಿದ್ದು ತುಂಬಾ ಸಂತೋಷವಾಗಿದೆ ಅಷ್ಟೇ ಅಲ್ಲದೆ ನಗರಕ್ಕೆ ಇನ್ನು ಎರಡು ಕೆರೆಗಳಿಂದ ನೀರು ತರಲು ಯೋಚಿಸಿದ್ದು ಮಸಲಹಳ್ಳಿ ಕೆರೆ ಗುರುತಿಸಿದ್ದು ಅದರ ಜೊತೆಗೆ ಇನ್ನೊಂದು ಕೆರೆ ಹುಡುಕುತ್ತಿದ್ದು ಚುನಾವಣೆ ಮುಗಿದ ನಂತರ ಎರಡು ಕೆರೆಗಳಿಂದ ನಗರಕ್ಕೆ ನೀರು ತರಲು ಯೋಜನೆ ತಯಾರಿಸಿ ಕಾಮಗಾರಿಗೆ ಪ್ರಯತ್ನಿಸುವುದಾಗಿ ತಿಳಿಸಿದರು ನಗರೋತ್ಥಾನ ಯೋಜನೆಯಲ್ಲಿ 10 ಕೋಟಿ 95 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಭಕ್ತರಹಳ್ಳಿ ಅರಸೀಕೆರೆಯಿಂದ ನಗರ ಭಾಗಕ್ಕೆ ಕುಡಿಯುವ ನೀರಿನ ಒಂದು ಯೋಜನೆಗೆ ಮಾನ್ಯ ಅವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತು ನಮ್ಮ ಸಂಸದರು ನಾನು ಮತ್ತು ಎಲ್ಲರೂ ಕೂಡ ಸೇರಿ ಶಂಕುಸ್ಥಾಪನೆಯನ್ನು ಮಾಡಿದ್ವಿ ಆನಂತರ ಬಹಳಷ್ಟು ಜನ ಕೋರ್ಟ್ಗಳಿಗೆ ನ್ಯಾಯಾಲಯಗಳಿಗೆಲ್ಲ ಹೋಗಿ ನ್ಯಾಯಾಲಯ ಅದನ್ನು ತಿರಸ್ಕಾರ ಮಾಡಿ ಕುಡಿಯೋ ನೀರಿಗೆ ಯಾರು ತೊಂದರೆ ಮಾಡಬಾರ್ದು ಅನ್ನುವಂಥದ್ದನ್ನು ಹೇಳಿ ಹೇಳಿದಾದ ನಂತರ ಇವತ್ತು ಕಳೆದ ಮೂರು ದಿನಗಳಿಂದ ಏನೋ ಒಂದು ಟ್ರಯಲ್ ನೋಡಿದ್ವಿ ಇವತ್ತು ಅನಧಿಕೃತವಾಗಿ ಅಂದ್ರೆ ನಾವು ಒಂದು ಪರಿಶೀಲನೆ ಮಾಡಲಿಕ್ಕೆ ಇವತ್ತು ಬಂದಿದ್ವಿ 11 ಗಂಟೆಗೆ ಬಂದು ಪರಿಶೀಲನೆಯನ್ನ ಮಾಡಿ ಕಳೆದ 3 ತಿಂಗಳಿಂದ ಇವತ್ತು ಏನು ಟ್ರಯಲ್ ನೋಡ್ತಾ ಇದ್ದಾರೆ ಆ ಟ್ರಯಲ್ ಇನ್ನು 1 ತಿಂಗಳು ಹಾಗೆ ನೀರು ಬರ್ತಾ ಇರುತ್ತೆ ಆ 1 ತಿಂಗಳು ಅಂದ್ರೆ ಚುನಾವಣೆ ಮುಗಿದ ನಂತರ ಅಧಿಕೃತವಾಗಿ ಇದಕ್ಕೆ ಚಾಲನೆಯನ್ನ ಕೊಡುವಂತ ಕೆಲಸವನ್ನ ಮಾಡ್ತೇವೆ ಇದರಿಂದ ಈ ಭಾಗದಲ್ಲಿ ಎಂಜಿ ರೋಡ್ ಇಂದ ಈ ಕಡೆ ಇರತಕ್ಕಂತ ಈ ಭಾಗದಲ್ಲಿ ಇರತಕ್ಕಂತವರಿಗೆ ಬಹುತೇಕ ಈ ಭಾಗದಲ್ಲಿ ಹೆಚ್ಚು ಸುಧಾರಣೆ ಆಗುತ್ತೆ ಇನ್ನು ಕನ್ನಂಪಲ್ಲಿ ಕೆರೆಯಿಂದ ಬರ್ತಕ್ಕಂತ ನೀರು ಮತ್ತೆ ನಮ್ಮ ಬೋರ್ವೆಲ್ಗಳಿಗೆ ಆದ್ರೆ ಇನ್ನೂ ಸಾಲದು ಇನ್ನೂ ನಾವು ಒಂದು ಎರಡು ಕೆರೆಗಳನ್ನ ಹುಡುಕ್ತಾ ಇದೀವಿ ಸೊ ಈ ಕೆರೆ ನಾವು ಕಳೆದ 5 ವರ್ಷಗಳ ಹಿಂದೆ ಇದೆಲ್ಲ ಹುಡುಕಾಟ ಮಾಡುವಂತ ಸಂದರ್ಭದಲ್ಲಿ ನಮ್ಮ ನಗರಸಭಾ ಸದಸ್ಯರಾದ ಮಂಜಣ್ಣ ಅವರು ಮತ್ತು ನಮ್ಮ ಅವತ್ತಿನ ನಗರಸಭಾ ಸದಸ್ಯರಾದ ಅಭಿಮನ್ ಶ್ರೀನಿವಾಸ ರೆಡ್ಡಿ ಅವರು ಇನ್ನೂ ಅನೇಕ ನಮ್ಮ ಮುಖಂಡರು ಎಲ್ಲರೂ ಕೂಡ ಹೋಗಿ ಒಂದು ದಿನ ಎಲ್ಲ ಓಡಾಡಿ ಈ ಕೆರೆಯನ್ನು ಭಕ್ತರಹಳ್ಳಿ ಅರಸೀಕೆರೆಯನ್ನು ಸೆಲೆಕ್ಟ್ ಮಾಡಿದ್ವಿ ಬಹುಶಃ ಇವತ್ತು ಅಲ್ಲಿಂದ ಬಹಳಷ್ಟು ಸುಧಾರಣೆ ಆಗುತ್ತೆ ಇನ್ನೂ ಈಗ ಮಸಲಹಳ್ಳಿ ಕೆರೆ ಒಂದು ಇನ್ನೊಂದು ಕೆರೆ ಹುಡುಕ್ತಾ ಇದ್ವಿ ಅದನ್ನು ಮುಂದಿನ ಸಾಲಿನಲ್ಲಿ ಆ ನೀರನ್ನು ಕೂಡ ಅಂದರೆ ಪೂರ್ತಿ ನಗರಕ್ಕೆ ಕುಡಿಯೋ ನೀರನ್ನು ತರಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ವಿ ಅದರ ಜೊತೆಗೆ ಇವತ್ತು ಅಮೃತ್ ಯೋಜನೆ ಅಡಿ ಕೇಂದ್ರ ಸರ್ಕಾರದಿಂದ ಅಮೃತ್ ಯೋಜನೆ ಅಡಿಯಲ್ಲಿ ಕೂಡ ಎತ್ತಿನಹೊಳೆ ಒಂದು ಯೋಜನೆ ಅಡಿಯಲ್ಲಿ ಕೂಡ ನಗರಕ್ಕೆ ಅಂದರೆ ಇವೆಲ್ಲ ಕೂಡ ಬಂದರೆ ಪೂರ್ಣ ಪ್ರಮಾಣದಲ್ಲಿ ನಗರ ಭಾಗದಲ್ಲಿ ನಾವು ಒಂದಿನ ಬಿಟ್ಟು ಒಂದಿನ ನೀರು ಕೊಡುವಂಥ ಅವಕಾಶಗಳು ನಮ್ಮದಾಗ್ತವೆ ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ಒಂದಿನ ಬಿಟ್ಟು ಒಂದಿನ ಕೊಡಬೇಕಾದ್ರೆ ಇನ್ನೂ ಒಂದು 3-4 ವರ್ಷ ಟೈಮ್ ತಗೊಳ್ಳುತ್ತೆ ಈಗ ಸದ್ಯಕ್ಕೆ ಕನ್ನಂಪಲ್ಲಿ ಕೆರೆ ಮತ್ತು ಭಕ್ತರಹಳ್ಳಿ ಅರಸೀಕೆರೆಯಿಂದ ಒಂದು ವಾರಕ್ಕೊಂದು ಸಾರಿ ಆದರೂ ನಾವು ನೀರು ಪೂರ್ಣ ಪ್ರಮಾಣದಲ್ಲಿ ನೀರು ಕೊಡುವಂಥ ಅವಕಾಶಗಳು ನಮಗಿದ್ದಾವೆ ಹಾಗಾಗಿ ನಿಜವಾಗಲೂ ಕೂಡ ಖುಷಿಯಾಗಿದೆ ಕಳೆದ 3 ದಿನಗಳಿಂದ ಇವತ್ತು ಟ್ರಯಲ್ ನೋಡ್ತಾ ಇದ್ದಾರೆ ಚೆನ್ನಾಗಿ ಬರ್ತಾ ಇದೆ ಇನ್ನು ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಾಗಿದ್ದಾಗ ವಿಶೇಷ ಅನುದಾನ 11 ಕೋಟಿ ತಂದಿದ್ದ ಶಾಸಕ ಜಿ ಕೆ ಕೃಷ್ಣರೆಡ್ಡಿ ಅವರು
ಗುದ್ದಲಿ ಪೂಜೆ ಮಾಡಿದ್ದು, ಆದರೆ ಗುತ್ತಿಗೆದಾರರು ಮಾಜಿ ಶಾಸಕ ಎಂಸಿ ಸುಧಾಕರ್ ಅವರ ಸಂಪರ್ಕದಲ್ಲಿದ್ದವರಾಗಿದ್ದರಿಂದ ಕಾಮಗಾರಿಯನ್ನ ಮಂದಗತಿಯಲ್ಲಿ ಮಾಡಿದ್ದರಿಂದ ವರ್ಷ ಮುಂಚೆಯೇ ಆಗಬೇಕಾಗಿದ್ದ ಕಾಮಗಾರಿ ಇಂದಿಗೆ ಪೂರ್ಣಗೊಂಡ ಪರಿಣಾಮ ಇಂದು ಶಾಸಕರು ಭಕ್ತರಹಳ್ಳಿ ಅರಸೀಕೆರೆ ನೀರು ನಗರಕ್ಕೆ ಬಂದಿದ್ದು ಅದನ್ನ ಶಾಸಕ ಜೆಕೆ ಕೃಷ್ಣರೆಡ್ಡಿ ಪರಿಶೀಲನೆ ಮಾಡಿದ್ರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.